ಎಸ್, ಸರ್ಕಾರಿ ನೌಕರನೊಬ್ಬ ಫೇಸ್ಬುಕ್ನಲ್ಲಿ ಬಿಜೆಪಿ ಪರ ಪ್ರಚಾರ ನಡೆಸಿದ್ದಾರೆ. ಈ ಮೂಲಕ ಬಿಎಂಟಿಸಿ ನೌಕರ ಬಿಎಂ ದಾನಪ್ಪಗೌಡ ಎಂಬಾತ ಸರ್ಕಾರಿ ನೌಕರ ಚುನಾವಣಾ ಪ್ರಚಾರ ಮಾಡೋ ಹಾಗಿಲ್ಲ ಎಂಬ ನಿಯಮವನ್ನ ಉಲ್ಲಂಘನೆ ಕೂಡ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಕೊಟ್ಟಲಿಗಿ ಗ್ರಾಮದ ನಿವಾಸಿಯಾಗಿರುವಂತಹ ಈತ ಬಿಜೆಪಿಗೆ ಮತ ಹಾಕುವಂತೆ ವಿಡಿಯೋ ಒಂದನ್ನ ಎಫ್ಬಿಯಲ್ಲಿ ಅಪ್ಲೋಡ್ ಮಾಡಿದ್ದ. ಆದ್ರೆ ಚುನಾವಣಾ ಆಯೋಗ ಈ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಕಣ್ಮುಚ್ಚಿ ಕುಳಿತಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಎಸ್, ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಕಮಿಷನ್ ಕಣ್ಮುಚ್ಚಿ ಕುಳಿತಿದ್ಯಾ ಅನ್ನುವಂತ ಒಂದು ಪ್ರಶ್ನೆ ಹೇಳುವಂತಹ ಸುದ್ದಿ ಇದು. ಯಾಕಂದ್ರೆ ಸರ್ಕಾರಿ ನೌಕರರು ಈ ಒಂದು ಚುನಾವಣಾ ಪ್ರಚಾರ ಕೈಗೊಳ್ಳೋ ಹಾಗಿಲ್ಲ, ಅದೊಂದು ನಿಯಮ ಇರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಂಥದ್ರಲ್ಲಿ ಸರ್ಕಾರಿ ನೌಕರನಿಂದಲೇ ಫೇಸ್ಬುಕ್ನಲ್ಲಿ ಬಿಜೆಪಿ ಪರ ಭರ್ಜರಿ ಪ್ರಚಾರ ನಡೀತಾ ಇದೆ, ಆದರೆ ಎಲೆಕ್ಷನ್ ಕಮಿಷನ್ ಮಾತ್ರ ಯಾವುದೇ ರೀತಿಯಾದ ಒಂದು ಕ್ರಮ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒಂದು ಆರೋಪ ಆಗಿದೆ. ಇನ್ನು ಸರ್ಕಾರಿ ನೌಕರ ಚುನಾವಣಾ ಪ್ರಚಾರ ಮಾಡೋ ಹಾಗಿಲ್ಲ ಅನ್ನುವಂಥ ನಿಯಮವನ್ನು ಕೂಡ ಉಲ್ಲಂಘನೆ ಮಾಡಿದ್ದಾನೆ. ಇನ್ನು ಬಿಎಂಟಿಸಿ ನೌಕರ ಬಿಎಂ ದಾನಪ್ಪಗೌಡನಿಂದ ಈ ಒಂದು ಪ್ರಚಾರ ನಡೀತಾ ಇದೆ. ಒಂದು ಎಫ್ಬಿಯಲ್ಲಿ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡಿದ್ರು ಅಂದ್ರೆ ಬಿಜೆಪಿಗೆ ಮತ ಹಾಕಬೇಕು ಅನ್ನುವಂತ ಒಂದು ಮನವಿಯನ್ನ ಇಡ್ತಾ ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ರು. ಆದ್ರೆ ಒಬ್ಬ ಸರ್ಕಾರಿ ನೌಕರ ಈ ರೀತಿ ಎಫ್ಬಿಯಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣವನ್ನ ಈ ರೀತಿ ಉಪಯೋಗಿಸ್ಕೊಂಡು ಒಂದು ಪಕ್ಷದ ಪರ ಪ್ರಚಾರ ಮಾಡೋದು ಸರಿಯಲ್ಲ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಮತದಾನ ಮಾಡಿ ಆದರೆ ರಾಜ್ಯದ ಯೋಜನೆ ಸರಿ ಇಲ್ಲದೆ ನಿಮ್ಮ ತಲೆ ಮೇಲೆ 40,000 ಸಾಲವನ್ನಿಟ್ಟ ಇಂತಹ ರಾಜಪಕ್ಷಗಳಿಗೆ ಯಾವತ್ತು ನಿಮ್ಮ ಮತವನ್ನು ನೀವು ನೀಡಬೇಕು? ಮತದಾನ ಮಾಡಿ ಆದರೆ ರಾಜಕೀಯ ಸಮಾವೇಶಕ್ಕೋಸ್ಕರ ಒಬ್ಬ ವ್ಯಕ್ತಿಯ